ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿದು 7 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಶಿರೂರಿನ ಬೊಮ್ಮಯ್ಯ ದೇವಸ್ಥಾನದ ಬಳಿ ಗುಡ್ಡ ಕುಸಿದಿದೆ. ಮಳೆ ಹೆಚ್ಚಾದ ಕಾರಣ ಗುಡ್ಡ ಕುಸಿದಿದೆ. ಮಣ್ಣಿನಲ್ಲಿ ಸಿಲುಕಿದವರ ಪೈಕಿ ಓರ್ವ ಮಹಿಳೆ ಮೃತದೇಹ ಇದೀಗ ಪತ್ತೆಯಾಗಿದೆ. ಈ ಘಟನೆಯಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಶಿರೂರಿನ ಬೊಮ್ಮಯ್ಯ ದೇವಸ್ಥಾನ ಬಳಿ ಈ ಗುಡ್ಡ ಕುಸಿದಿದೆಯಂತೆ. ಮಣ್ಣಿನಲ್ಲಿ ಸಿಲುಕಿದವರ ಪೈಕಿ ಇದೀಗ ಓರ್ವ ಮಹಿಳೆ ಮೃತದೇಹ ಪತ್ತೆಯಾಗಿದೆ. ನಿರಂತರ ಮಳೆಗೆ ಗುಡ್ಡ ಕುಸಿದು 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಣ್ಣಿನಡಿ ಇನ್ನೂ 3 ಸಿಲುಕಿರುವಂತಹ ಶಂಕೆ ಇದೀಗ ವ್ಯಕ್ತವಾಗಿದೆ. ಗುಡ್ಡ ಕುಸಿದ ರಭಸಕ್ಕೆ 2 ಗ್ಯಾಸ್ ಟ್ಯಾಂಕರ್ ನದಿಗೆ ಬಿದ್ದಿದೆ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಆ ಘಟನೆ ನಡೆದ ಸ್ಥಳವನ್ನ ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಗುಡ್ಡ ಕುಸಿತದ ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಮಣ್ಣಿನಲ್ಲಿ ಸಿಲುಕಿದವರ ಪೈಕಿ ಓರ್ವ ಮಹಿಳೆಯ ಮೃತದೇಹ ಇದೀಗ ಪತ್ತೆಯಾಗಿದೆ. ಶಿರೂರಿನ ಬೊಮ್ಮಾಯ ದೇವಸ್ಥಾನ ಬಳಿ ಗುಡ್ಡ ಕುಸಿತದಿದೆ. ಮಣ್ಣಿನಡಿ ಇನ್ನೂ 3 ಸಿಲುಕಿರುವಂತಹ ಶಂಕೆ ಇದೀಗ ವ್ಯಕ್ತವಾಗಿದೆ. ಹೀಗಾಗಿ ಅವ್ರಿಗೋಸ್ಕರ ಈಗ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಗುಡ್ಡ ಕುಸಿದ ರಭಸಕ್ಕೆ ನದಿಗೆ ಹಾರಿ ಬಿದ್ದಿದೆ 2 ಗ್ಯಾಸ್ ಟ್ಯಾಂಕರ್, ಅದು ಕೂಡ ಅಲ್ಲೇ ನಿಂತಿದ್ದಾವೆ. ನೋಡ್ತಾ ಇದ್ದೀರಾ ಸಾಕಷ್ಟು ಘಟನೆ ಒಂದು ನಡೆದಿದೆ. ಅಲ್ಲಿ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಿದ್ದಾರೆ. ಹೆಚ್ಚು ಮಳೆ ಆಗ್ತಾ ಇದೆ ಉತ್ತರ ಕನ್ನಡದಲ್ಲಿ. ಹೀಗಾಗಿ ಬರೀ ಉತ್ತರ ಕನ್ನಡ ಅಷ್ಟೇ ಅಲ್ಲ, ಅನೇಕ ಜಿಲ್ಲೆಗಳಲ್ಲಿ ಮಳೆ ಹೆಚ್ಚಿರುವಂಥ ಜಿಲ್ಲೆಗಳಲ್ಲಿ, ಅದು ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಗುಡ್ಡ ಕುಸಿದಿದೆ. ಅದರ ಜೊತೆಗೆ ಇಲ್ಲಿ ಉತ್ತರ ಕನ್ನಡದಲ್ಲೂ ಕೂಡ ಗುಡ್ಡ ಕುಸಿದಿಂದ 7 ಮಂದಿ ಸಾವನ್ನಪ್ಪಿದ್ದಾರೆ. ಶಿರೂರಿನ ಬೊಮ್ಮಯ್ಯ ದೇವಸ್ಥಾನದ ಬಳಿ ಗುಡ್ಡ ಕುಸಿದಿದೆ. 7 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಮಣ್ಣನ್ನು ತೆರವು ಮಾಡೋದಕ್ಕೆ ಸಾಕಷ್ಟು ಒಂದು ಪರದಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಮಳೆಯಿಂದ ಮಣ್ಣು ಕೆಸರುಮಯವಾದ ಹಿನ್ನೆಲೆ ಸಹಜವಾಗಿ ಸಂಕಷ್ಟ ಎದುರಾಗಿದೆ. ಮತ್ತು ಅಲ್ಲಿ ಪ್ರತಿನಿತ್ಯ ಓಡಾಡೋರ್ಗೂ ಕೂಡ ಬಹಳ ತೊಂದರೆ ಆಗಿದೆ. ಮಣ್ಣು ತೆರವು ಮಾಡೋದಕ್ಕೆ ರಕ್ಷಣಾ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಮಳೆಯಿಂದ ಮಣ್ಣು ಕೆಸರುಮಯವಾದ ಹಿನ್ನೆಲೆ ಸಂಕಷ್ಟ ಎದುರಾಗಿದೆ. ಜೆಸಿಬಿ ಮೂಲಕ ಗುಡ್ಡದ ಮಣ್ಣು ತೆಗೆಯುವ ಕಾರ್ಯಾಚರಣೆ ನಡೀತಾ ಇದೆ. ಅಲ್ಲಿ ಗುಡ್ಡದ ಮಣ್ಣಿನಡಿ ಇನ್ನೂ 3 ಸಿಲುಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಜೆಸಿಬಿ ಮೂಲಕ ಆ ಮಣ್ಣನ್ನು ತೆಗೆಯುವಂತಹ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಅಲ್ಲಿ ಆದಷ್ಟು ಅಲ್ಲಿ ಯಾರೆಲ್ಲ ಮಣ್ಣಿನಡಿ ಸಿಲುಕಿದ್ದಾರೋ ಆ ಒಂದು ಮೃತದೇಹವನ್ನು ಹೊರತೆಗೆಯುವಂತಹ ಕೆಲಸಕ್ಕೆ ಇದೀಗ ಮುಂದುವರೆದಿದೆ. ಗುಡ್ಡದ ಮಣ್ಣಿನಡಿ ಇನ್ನೂ 3 ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಭೀಕರ ದುರಂತದಲ್ಲಿ ಈಗಾಗಲೇ 7 ಮಂದಿ ಸಾವನ್ನಪ್ಪಿದ್ದಾರೆ. ಮಳೆಯಿಂದ ಮಣ್ಣು ಕೆಸರುಮಯವಾದ ಹಿನ್ನೆಲೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ಲಿ ಕಾರ್ಯಾಚರಣೆ ನಡೆಸುವುದಕ್ಕೆ. ಜೆಸಿಬಿ ಮೂಲಕ ಗುಡ್ಡದ ಮಣ್ಣು ತೆಗೆಯುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಗುಡ್ಡದ ಮಣ್ಣಿನಡಿ ಇನ್ನೂ 3 ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗಿದೆ. ಭೀಕರ ದುರಂತದಲ್ಲಿ ಈಗಾಗಲೇ 7 ಮಂದಿ ಮೃತಪಟ್ಟಿದ್ದಾರೆ. ನಿರಂತರ ಮಳೆಗೆ ಗುಡ್ಡ ಕುಸಿದಿದೆ. ಹೀಗಾಗಿ ಅಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ ಗುಡ್ಡ ಕುಸಿದ್ರಿಂದ. ಗುಡ್ಡ ಕುಸಿದ ರಭಸಕ್ಕೆ 2 ಗ್ಯಾಸ್ ಟ್ಯಾಂಕರ್ ಕೂಡ ಹಾರಿ ಬಿದ್ದಿದೆ. ಮತ್ತು ಅಲ್ಲಿ ಪ್ರತಿನಿತ್ಯ ಓಡಾಡೋರಿಗೆ ತೊಂದರೆ ಆಗಿದೆ ಗುಡ್ಡ ಕುಸಿತದಿಂದ. ಅದರಲ್ಲಿ ಜನ ಆತಂಕದಲ್ಲೇ ಪ್ರತಿನಿತ್ಯವೂ ಕೂಡ ಅಲ್ಲಿ ಓಡಾಡ್ತಾ ಇದ್ದಾರೆ. ಯಾವ ಸಮಯದಲ್ಲಿ ಏನ್ ಬೇಕಾದರೂ ಆಗಬಹುದು. ಮಣ್ಣೇನಿದೆ ಅದು ಕುಸಿಯಬಹುದು ಅನ್ನೋ ಒಂದು ಭಯದಲ್ಲಿದ್ದಾರೆ. ಮಳೆ ಹೆಚ್ಚಾಗಿರುವ ಕಾರಣ ಎಲ್ಲೆಲ್ಲಿ ಗುಡ್ಡ ಕುಸಿಯುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಗುಡ್ಡ ಕುಸಿದ ಸ್ಥಳಕ್ಕೆ ಲಾರಿಯಲ್ಲಿ ಹೊರಟಿದ್ದಾರೆ ಅಧಿಕಾರಿಗಳು. ಶಿರೂರು ಪ್ರದೇಶಕ್ಕೆ ಅಧಿಕಾರಿಗಳು ಲಾರಿಯಲ್ಲೇ ಪ್ರಯಾಣ ಬೆಳೆಸಿದ್ದಾರೆ. ಡಿಸಿ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್, ಎಸ್ಪಿ ನಾರಾಯಣ್ ಸೇರಿ ಹಲವು ಅಧಿಕಾರಿಗಳು ಈಗ ಅಲ್ಲೇ ಹೊರಟಿದ್ದಾರೆ ಸ್ಥಳಕ್ಕೆ. ಕಾರವಾರದ ಅರಗ ಬಳಿ ನೀರು ನಿಂತು ಹೆದ್ದಾರಿ ಕೂಡ ಬಂದ್ ಆಗಿದೆ. ರಸ್ತೆಯಲ್ಲಿ ಅಪಾರ ನೀರು ಹಿನ್ನೆಲೆ ಲಾರಿಯಲ್ಲೇ ಹೊರಟಿದ್ದಾರೆ ಅಧಿಕಾರಿಗಳು, ಪ್ರಯಾಣ ಬೆಳೆಸಿದ್ದಾರೆ ಲಾರಿಯಲ್ಲೇ. ಅಲ್ಲಿ ಹೆಚ್ಚು ಮಳೆ ಆಗ್ತಾ ಇದೆ. ಅದರ ಜೊತೆಗೆ ಅರಗ ಬಳಿ ನೀರು ನಿಂತು ಹೆದ್ದಾರಿ ಕೂಡ ಬಂದ್ ಮಾಡಿದ್ದಾರೆ. ಹೀಗಾಗಿ ಸ್ವಂತ ಕಾರ್ನಲ್ಲಿ ಹೋಗೋದಕ್ಕಾಗಲ್ಲ ಅಲ್ಲಿ, ಹೀಗಾಗಿ ಲಾರಿನಲ್ಲೇ ಹೊರಟಿದ್ದಾರೆ. ಡಿಸಿ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್, ಎಸ್ಪಿ ನಾರಾಯಣ್ ಸೇರಿ ಹಲವು ಅಧಿಕಾರಿಗಳು ಇದೀಗ ಸ್ಪಾಟ್ನತ್ತ ಪ್ರಯಾಣ ಬೆಳೆಸಿದ್ದಾರೆ. ಲಾರಿಯಲ್ಲೇ ಹೋಗಿದ್ದಾರೆ ನೋಡಿ. ಸಂಪೂರ್ಣವಾಗಿ ರಸ್ತೆಗಳೆಲ್ಲವೂ ಅಲ್ಲಿ ಜಲಾವೃತವಾಗಿದೆ. ಅದರ ಜೊತೆಗೆ
ಆ ಕಾರವಾರದ ಅರಗ ಬಳಿ ನೀರು ನಿಂತಿದೆ, ಹೀಗಾಗಿ ಹೆದ್ದಾರಿಯನ್ನು ಕೂಡ ಬಂದ್ ಮಾಡಿದ್ದಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಓಕೆ, ಈಗಾಗಲೇ ಅಲ್ಲಿ ಹೆಚ್ಚು ಮಳೆ ಆಗ್ತಿರೋ ಕಾರಣ ಎಲ್ಲಾ ಕಡೆ ರೌಂಡ್ಸ್ ಹಾಕಲೇಬೇಕು ಅಧಿಕಾರಿಗಳು. ಡಿಸಿ ಲಕ್ಷ್ಮೀಪ್ರಿಯ ಅವರು ಬೇರೆ ಸ್ಥಳದಲ್ಲಿದ್ದರು, ಇದೀಗ ಘಟನೆ ನಡೆದ ಸ್ಥಳಕ್ಕೆ ಬರ್ತಾ ಇದ್ದಾರೆ, ಅದೇ ಲಾರಿಯಲ್ಲಿ ಬರ್ತಾ ಇದ್ದಾರೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್. ಸಂದೀಪ್, ಈಗ ಎಲ್ಲಿವರೆಗೂ ಬಂದಿದೆ ಕಾರ್ಯಾಚರಣೆ, ಅಪ್ಡೇಟ್ಸ್ ಏನು ಸಿಕ್ಕಿದೆ? ಈಗಾಗಲೇ ಕಾರ್ಯಾಚರಣೆ ಕೂಡ ತೀವ್ರವಾಗಿ ನಡೀತಿರುವಂಥದ್ದು, ಜೊತೆಗೆ ಈಗಾಗಲೇ NDRF ನ ಒಂದು ತಂಡ ಈಗಾಗಲೇ ಘಟನಾ ಸ್ಥಳವನ್ನು ತಲುಪಿದೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಜೊತೆಗೆ ಅಧಿಕಾರಿಗಳು DC ಇರ್ಬೋದು, CEO ಇರ್ಬೋದು, ಮತ್ತೆ SP ಅವರು ಕೂಡ ಲಾರಿಯಲ್ಲಿ ಈಗಾಗಲೇ ಘಟನಾ ಸ್ಥಳಕ್ಕೆ ಹೊರಟಿರುವಂಥದ್ದು. ಹೀಗಾಗಿ ಜೊತೆಗೆ ಬೆಳಗ್ಗೆ ಸಂಸದ ವಿಶ್ವೇಶ್ವರಗೌಡ ಕಾಗೇರಿಯವರು ಕೂಡ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಏನು ಬೇರೆ ಬೇರೆ ರಿಸೋರ್ಸ್ ಅನ್ನ ತೆಗೆದುಕೊಂಡು ಕಾರ್ಯಾಚರಣೆಯನ್ನು ತೀವ್ರಗೊಳಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ JCB ಜೊತೆಗೆ ಇಟಾಚಿಯನ್ನು ಬಳಸಿಕೊಂಡು ಈಗಾಗಲೇ ಮಣ್ಣನ್ನ ತೆರವುಗೊಳಿಸುವ ಒಂದು ಕಾರ್ಯಾಚರಣೆ ನಡೀತಾರಂಥದ್ದು. ಮಧ್ಯಾಹ್ನದ ವೇಳೆಗೆ ಏನು ಟೀ ಸ್ಟಾಲ್ನ ಮಾಲೀಕನ ಪತ್ನಿ ಶಾಂತಿ ಅನ್ನೋರ ಒಂದು ಮೃತದೇಹ ಪತ್ತೆಯಾಗಿತ್ತು. ಇದೀಗ ಏನು ಕಾರ್ಯಾಚರಣೆ ಕೂಡ ಇನ್ನೂ ಮುಂದುವರೆದಿದೆ. ಇನ್ನು ಕೂಡ ಮಣ್ಣಿನಡಿಯಲ್ಲಿ ಸುಮಾರು ಒಂದು 6 ಮಂದಿ ಸಿಲ್ಕೊಂಡಿರ್ಬೋದು ಅನ್ನೋ ಒಂದು ಶಂಕೆ ಸದ್ಯಕ್ಕೆ ಇರುವಂತದ್ದು. ಯಾಕಂತಂದ್ರೆ ಹೆಚ್ಚು ಕೂಡ ಆಗ್ಬೋದು, ಆದ್ರೆ ಸದ್ಯದ ಮಟ್ಟಿಗೆ 6 ಮಂದಿ ಇರಬಹುದು ಅನ್ನೋ ಒಂದು ಏನು ಸಂಖ್ಯೆಯೊಂದಿಗೆ ಈಗಾಗಲೇ ಕಾರ್ಯಾಚರಣೆಯನ್ನ ಕೈಗೊಂಡಿರುವಂತದ್ದು. ಈಗಾಗಲೇ NDRF ತಂಡ ಕೂಡ ಬಂದಿರೋ ಕಾರಣಕ್ಕಾಗಿ ಕಾರ್ಯಾಚರಣೆ ಇನ್ನಷ್ಟು ತೀವ್ರಗೊಳ್ಳುವಂತ ಸಾಧ್ಯತೆ ಇದೆ. ಜೊತೆಗೆ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಕೂಡ ಆಗ್ತಾ ಇರೋದ್ರಿಂದಾಗಿ ಮಳೆಯಿಂದಾಗಿ ಕಾರ್ಯಾಚರಣೆಗೆ ಸ್ವಲ್ಪ ಅಡ್ಡಿ ಉಂಟಾಗ್ತಾರಂತೆ. ಯಾಕಂತಂದ್ರೆ ಗುಡ್ಡದ ಮಣ್ಣು ಏನು ಮಳೆ ಬಿದ್ದಂತ ಸಂದರ್ಭದಲ್ಲಿ ಕೆಸರಿನ ರೂಪದಲ್ಲಿ ಕೆಳಗೆ ಹರಿಯುತ್ತೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಮಣ್ಣನ್ನ ತೆಗೆದಂತ ಸಂದರ್ಭದಲ್ಲಿ ಮತ್ತೆ ಕೂಡ ಗುಡ್ಡ ಕುಸಿಯುವಂತ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಇವೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡು ಕಾರ್ಯಾಚರಣೆಯನ್ನ ಕೈಗೊಳ್ಳಬೇಕಾಗಿರುತ್ತದೆ. ಅಧಿಕಾರಿಗಳಿಗೂ ಕೂಡ ಸವಾಲಾಗಿ ಪರಿಣಮಿಸಿದೆ, ಆದ್ರೂ ಕೂಡ ತೀವ್ರಗತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ದಿವ್ಯ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಂದೀಪ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.